ಟಂಗು ಟಿಂಗು ಟಂಗು ರಂಗು ನಾನೇ ಎಲ್ಗೆ ಹೊಂಟಿದ್ದಿ ಎಲ್ಲಿ ಹಡಗಿ ಕೂತಿ ಯಾವ ಮಾಡಿದ ನನ್ನ ನೋಡ್ದಿ ಮಾಮ ನಿನ್ ಕಡೆಗೆ ಹೊಂಟಿದ್ದೆ ನಿನ್ ದಾರಿನೇ ನೋಡ್ಕೊಂತ ಅಲ್ಲೇ ಕುಂತಿದ್ದೆ ಮತ್ತೆ ನಿನ್ಗ ತಿಳಿಲಾರ್ದಂಗ ಬಂದು ನಿನ್ನ ಮುಂದೆ ನಿಂತೆ ಅದೋಗ್ಲಿ ರಂಗು ಏನ್ ಮಾಡ್ದಿ ಹೇಳು ಆ ಕೆಲಸನ ಯಾವ ಕೆಲಸ ಮಾಮ ಅದೇ ಅವತ್ತು ಹೇಳಿದ್ನಲ್ಲ ರಂಗು ಆ ಕೆಲಸನ ಯಾವ್ದೇಳು ಯಾವ್ದೇಳು ಈಗ ಹೇಳು ರಂಗು ಏನ್ ಮಾಡ್ದಿ ಆ ಕೆಲಸನ ಅದು ಮಾಮ ಈಗ ಹೇಳು ರಂಗು ಏನ್ ಮಾಡ್ದಿ ಆ ಕೆಲಸನ ಮಾಮ ಯಾ ಇನ್ನು ಆಗ್ಲಿಲ್ಲ ಮಾಮ ಇನ್ನು ಏನು ಆಗಿಲ್ವೇ ಹಿಂಗ ರಂಗು ಮಾಮ ಏನ್ ಗೊತ್ತಾ ನಿನ್ ಕೂಡ ಓಟ್ ಬರ್ಬೇಕಂತ ಬಹಳ ಪ್ರಯತ್ನ ಪಟ್ಟೆ ನೋಡು ಆದ್ರೆ ಎಲ್ಲೂ ದಾರಿ ಇಲ್ದಂಗ ಆತು ಮಾಮ ಹಿಂಗಾದ್ರೆ ಹ್ಯಾಂಗ ರಂಗು ಮಾಮ ನೀ ಏನು ಚಿಂತೆ ಮಾಡ್ಬೇಡ ಆಯ್ತಾ ಆದಷ್ಟ ಲಗೂನೇ ನಿನ್ ಕೂಡ ಓಟ್ ಬರ್ತೀನಿ ಆಯ್ತಾ ಮಾಮ ಮತ್ತೆ ಹಂಗ ಹೋಗ್ತೀಯಾ ಹೆಂಗ ಮಾಮ ಬಹಳ ದಿವಸ ಕಳಿಬೇಡ ಸ್ಪೇಸ್ಗಿನ್ನ ಯಾಕಂದ್ರ ನನಗೆ ಬಹಳ ತ್ರಾಸಾಗೈತೆ ಎಂದು ನೀ ನನ್ನ ಕಣ್ಣಿಗೆ ಬಿದ್ದಿ ಅಂದಿನಿಂದ ನನ್ನ ಕಣ್ಣಿಗಿಲ್ಲ ನಿದ್ದಿ ಸರಿ ಮಾಮ ನಂಗ್ ಬಹಳ ಹೊತ್ತಾತು ನಾನ್ ಬರ್ತೀನಂತ ಮತ್ತೆ ನಿನ್ನ ಆ ಬಟ್ಟಲು ಗಣಿನ ಒಂದೇ ಒಂದು ದೃಷ್ಟಿ ಬೀರಿ ನಾನು ಕೂಡ ಆಡು ರಂಗು ಆಡು ಅಯ್ಯ ಮಾಮ ಮೊದಲೇ ಆಡು ಮತ್ತೆ ಕೇಳು ಆಡು ಮತ್ತ ಗಂಗಿ ನಿನ್ಮೇಲ್ ನಂಗೆ ಮನಸೈತೆ ಕಣ್ತುಂಬ ನಿನ್ ಬೊಂಬೆ ತುಂಬೈತೆ ನನ್ನ ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ ರಂಗ ನಿನ್ ಚಿಂತೆಲಿ ಬಡವಾದೆ ಕನ್ಸು ಮನ್ಸೊಳಗೆ ನೀನಾದೆ ನನ್ನ ಕನ್ಸು ಮನ್ಸೊಳಗೆ ನೀನಾದೆ ಊರ ದಾರಿಲಿ ನೀನು ನೀರಿಗೆ ಬರುವಾಗ ಸೀರೆಯ ಎಳೆದದ್ದು ನೆನಪಿದೆಯ ಗಣಪಿ ಸೀರೆಯ ಎಳೆದದ್ದು ನೆನಪಿದೆಯ ಮನಸೈತೆ ಕಣ್ ತುಂಬ ನಿನ್ನ ಬೊಂಬೆ ತುಂಬೈತೆ ನನ್ನ ಕಣ್ ತುಂಬ ನಿನ್ ಬೊಂಬೆ ತುಂಬೈತೆ ಹೋಯ್ತಲ್ಲಪ್ಪ ಹುಡುಗಿ ಹೋಯ್ತ್ರಿ ಹೋಯ್ತ್ರು ರಂಗು ಮರಿಬೇಡ ರಂಗು ಆ ಕೆಲಸನ್ನ ಮರಿಬೇಡ ಕಂಬಳಿ ಹೊಯ್ಕೊಂಡ್ರೆ ನಿಂತಾರಲ್ಲ ಯಾರು ಇರ್ಬೇಕು ಹಿಂಗಾಕ ರಸ್ತಾಗ ನಿಂತೀರಿ ಅಡ್ಡ ಏನೋ ಕಚಿ ಬಿಚ್ಚಿ ಅಂತಾನಲ್ಲ ಇಂಗ್ಲಿಷ್ನಾಗ ಹಿಂಗಾಕೋ ನೋಡ್ತಿ ಎಷ್ಟಾರ ನೋಡ್ತಿಯಲ್ಲಪ್ಪ ಯಾಕೋ ಗುರುತು ಸಿಕ್ಲಿಲ್ಲೇನು ನೀ ನಮ್ ದಂಡಪ್ಪನಲ್ಲೇನು ಹ್ಞೂ ಮಾರಯ್ಯ ಯಾಕೋ ಗುರುತು ಸಿಕ್ಕಿಲ್ಲೇನು ಹಿಂಗ ನೋಡಕತ್ತಿಯಲ್ಲ ನನ್ಗೊಂದು ಅನುಮಾನ ಏನದು ಕಾಕ ಅಲ್ಲ ನೀ ದುಡಿಯಾವಲ್ಲ ಅಲ್ಲ ದುಃಖ ಪಡೆಯುವಲ್ಲ ಅಲ್ಲ ತಂದೆ ತಾಯಿ ಗಳಿಸಿದ ಆಸ್ತಿ ಬಂದು ಮೊದಲೇ ಇಲ್ಲ ನಿಮ್ಗೆ ಇಲ್ಲವೇ ಇಲ್ಲ ಅಂದ್ಮೇಲೆ ಈ ನಮೂರಿ ಬಟ್ಟಿ ಹೊಲ್ಸ್ಕೊಂಡು ತೊಡ್ಕೊಂಡು
ಪರಮಾನದ ತ್ಯಾರ ನಂಗೆ ಹೊಂಟಿಯಲ್ಲ ಹೆಂಗ ಅಂತ ನೋಡಪ್ಪ ಕಾಕ. ಇವೆಲ್ಲ ನಮ್ಮಪ್ಪ ಕೋದಂಡ ಸ್ವಾಮಿ ಪುಣ್ಯ ಅಂತ. ಅದ ಹೆಂಗೋ ಮಾತೆತ್ತಿದ ಸಾಕು, ನಮ್ಮಪ್ಪ ಹಂಗ್ ಮಾಡ್ದ, ನಮ್ಮಪ್ಪ ಹಿಂಗ್ ಮಾಡೋದ್ ಬೈತಿದ್ವಿ, ಇದ್ದಕ್ಕಿದ್ದಂಗೆ ಅಪ್ಪನ ಪುಣ್ಯ ಅಂತೇಳ. ಅದ ಹೆಂಗೋ ಕರೆಕ್ಟ್ ಅದ ಕಾಕ, ಕರೆಕ್ಟ್ ಅದ ನಿನ್ನ ತರ್ಕ. ನೋಡಪ್ಪ ಕಾಕ, ನಮ್ಮಪ್ಪ ಹಂಗ ಹಂಗ ಕುಡಿದು 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 ಮಡಕ ಆಡಿ ಸತ್ತ. ಆದ್ರ ಬಹಳ ಮಾಡಿ ನನಗ ಬುದ್ಧಿ ಹೇಳಿ ಅವೆಲ್ಲ ನನಗ ಬರ್ಲಾರ್ದ ನನ್ನ ದೂರ ಇಟ್ಟ. ಹಿಂಗಾಗಿ ನನಗೆ ಅವೆಲ್ಲ ಬರ್ಲಾರ್ದ ಆಗೊಮ್ಮೆ ಈಗೊಮ್ಮೆ ಲಾಟ್ರಿ ಟಿಕೆಟ್ ತೆಗಿಯಾಗಿ ಇಳಿತು ನೋಡ್ರಿ. ಮೊನ್ನೆ ನಮ್ಮೂರ ಜಾತ್ರೆ ಇದ್ದಾಗ ಒಂದೇ ಒಂದು ಟಿಕೆಟ್ ತೆಗ್ನ, ಅದ್ರಾಗ ಒಂದು ರೂಪಾಯಿಗ 10,000 ರೂಪಾಯಿ ದುಡ್ಲಾರದ ದುಡಿಲಾರ್ದ ನನ್ನ ಕೈ ಸೇರ್ತ. ಅಂದಮೇಲ ಇದು ನಮ್ಮಪ್ಪ ಕೋದಂಡ ದೇವರ ಪುಣ್ಯ ಹೌದೋ ಇಲ್ಲೋ? ಹೌದೋ ರಂಗಣ್ಣ, ಹೌದೋ ದೊಡ್ಡಪ್ಪ. ಬರೀತಿ ನಿನ್ ಮಾತು ಮತ್ತೆ ಅಂದ್ಮೇಲೆ ನಂಗ ನಮ್ಮ ಮಗ್ಳ ಹಳಿಯಾಗ ಒಂದ್ ಕನ್ಯಾ ಐತಿ. ಕನ್ಯಾ ಐತಿ? ಹೆಂಗೈತಿ, ಎಲ್ಲೈತಿ ಹೇಳು ಕಾಕ. ಇಲ್ಲೇ ಐತಿ, ನನ್ನ ಎದುರ್ನಾಗ ಐತಿ. ಮತ್ತೆ ಹೋಗೋಣ ನಡಿ, ಚಂದ ಐತಿ, ಹೋಗೋಣ ನಡಿ ಅಲ್ಲಿಗೆ. ಎಲ್ಲಿಗ? ಅದೇ ಆ ಹುಡುಗಿ ಊರಿಗೆ. ಆ ಹುಡುಗಿನಾರ ನನ್ನ ನೋಡ್ಲಿ, ನಾನಾರ ಆ ಹುಡುಗಿನ ನೋಡ್ಲಿ, ನಡಿ ಹೋಗೋಣ. ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ. ರೆಡಿ ರೀ, ಮ್ಯಾರೇಜ್ ರೆಡಿ. ಅಂದು ನನ್ನೆರಡು ಕಂಗಳಂತಿದ್ದ ನನ್ನ ತಂದೆ ತಾಯಿಯರು ನಿನ್ನೊಡಲ ಬುದ್ಧಿಯಾದರೂ ಸಾಲದಾಯಿತೆ. ಮುತ್ತಿನಂತ ನನ್ನ ತಂಗಿಯನ್ನು ಕಳೆದುಕೊಂಡೆ. ಅಂದು ನನಗೆ ದೊರೆತ ಪತಿಯ ಆಶ್ರಯವೂ ನನ್ನಿಂದ ದೂರವಾಯಿತು. ಊರ ಜನತೆ ನನ್ನನ್ನು ಜಾರಣೆ ಎಂದು ತೆರೆದು ಯಾಕೆ ರೀತಿ ಕಷ್ಟ ಕೊಡುತ್ತೀರಿ ಅಪ್ಪ? ನಾನು ಹೀಗೆ ಹತ್ತು ಕಂಬಳಿ ಸುರಿಸಿದ ಕಂಡು ನಿನಗೆ ಸಂತೋಷವಾಗುವುದೇ? ಹೇಳು ಶಿವನೇ ಹೇಳು. ಹೌದು ಮಗ, ಅದು ಅವನ ಕರ್ತವ್ಯ. ಈ ಭುವಿಯಲ್ಲಿ ಹುಟ್ಟಿ ಸುಖ ಬಾಳು ಸಾಗಿಸುತ್ತಿದ್ದ ಪ್ರತಿಯೊಬ್ಬರನ್ನು ಬಗೆ ಬಗೆಯ ಕಷ್ಟಕ್ಕೆ ಗುರಿ ಮಾಡಿ ಅಳಿಸಿ ನಗುವುದೇ ಅವನ ಕಷ್ಟಕ್ಕೆ ಗುರಿಯಾದವನು ಹತ್ತು ಕಂಬಳಿ ಸುರಿಸಿದರೆ ಅವನ ಗಟ್ಟಿ ಹೃದಯಕ್ಕೆ ಮಜ್ಜಣ. ಬೇಸತ್ತ ನಿನ್ನಂಥವರು ಬದುಕಿಗೆ ಹೇಸಿ ಆತ್ಮಹತ್ಯೆ ಮಾಡಿಕೊಂಡರೆ ಅದೇ ಅವನಿಗೆ ಮಸ್ತ. ಹೋಗ್ಲಿ ಬಿಡಮ್ಮ. ಯಾರಮ್ಮ, ಏನಾಗಿದೆ? ಗರ್ಭಿಣಿಯಾದ ನೀನು ಕಾಡಿಗೆ ಬಂದು ಕಂಬನಿ ಸುರಿಸುತ್ತ ವಿಧಿಯನ್ನು ಶಪಿಸಲು ಏನಮ್ಮ ಕಾರಣ? ನಾನೊಬ್ಬಳು ಅನಾಥೆ ಸ್ವಾಮೀಜಿ. ತಂದೆ ತಾಯಿ ಅಣ್ಣ ತಂಗಿ ನನ್ನವರೆನ್ನುವ ಯಾರನ್ನೂ ಪಡೆಯದ ಹತಭಾಗ್ಯ ಹೆಣ್ಣು ನಾನು. ಸಿಕ್ಕಪ್ಪತಿಯ ಆಶ್ರಯವನ್ನು ದಕ್ಕಿಸಿಕೊಳ್ಳಲಾರದ ದುರಾದೃಷ್ಟಳು ನಾನು. ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕೆನ್ನುವ ಮಾತನ್ನು ಮರೆತು ಚಾರಿಣಿ ಎಂದು ಜರಿದು ನಾಡನ್ನು ಬಿಟ್ಟು ಕಾಡಿಗೆ ಓಡಿಸಿ ಈಗ ಕಾಡಿಗೆ ಬಂದಿದ್ದೇನೆ.
ಪತಿ ಹಾಗೂ ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟವಳೆ. ಸ್ವಾಮೀಜಿ, ದೇವತೆಯ ಬಳಿಗೆ. ಮೃತ್ಯು ದೇವತೆಯ ಬಳಿಗೆ ಅಂದರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುವೆಯ? ನನ್ನ ಕುಳಿತಿರುವುದು ಅದೊಂದೇ ಅದೊಂದೇ ದಾರಿ ಸ್ವಾಮೀಜಿ. ಹಾಗಾದರೆ ನಿಜವಾಗಲೂ ನೀನು ತಪ್ಪುಗಾರಳೆ? ಇಲ್ಲ ಸ್ವಾಮೀಜಿ, ಇಲ್ಲ. ನಿಮ್ಮ ಪಾದದಲ್ಲಿ ನಾನು ಕನಸಿಲ್ಲ, ಕನಸಲ್ಲೂ ನಾನು ಆ ರೀತಿ ಯೋಚನೆಯನ್ನು ಮಾಡಿಲ್ಲ. ಹಾಗಾದರೆ ಮತ್ಯಾಕಮ್ಮ ಆತ್ಮಹತ್ಯೆ ಮಾಡಿಕೊಳ್ಳಲು? ಆತ್ಮಹತ್ಯೆ ಮಾಡಿಕೊಂಡರೆ ನಿಜವಾಗಿಯೂ ನೀನು ಜಾರಿಣಿ ಅಂತ ಆಯ್ತಲ್ಲವೇ? ಈಗ ನಾನೇನು ಮಾಡಲಿ ಸ್ವಾಮೀಜಿ? ಧೈರ್ಯ ತಂದುಕೊಳ್ಳಬೇಕು, ಧೈರ್ಯ ತಂದುಕೊಳ್ಳಬೇಕು. ಆತ್ಮಹತ್ಯೆ ಅಂತ ಕೀಳು ವಿಚಾರದಿಂದ ದೂರಾಗಿ ಪರಮಾತ್ಮ ಸ್ವರೂಪಿಯಾದ ಪವಿತ್ರ ಆತ್ಮವನ್ನು ರಕ್ಷಿಸಿಕೊಳ್ಳುತ್ತಾ ನೀಚನೊಬ್ಬನ ಸುಳ್ಳು ಅಪವಾದವನ್ನು ನಿಜವೆಂದು ನಂಬಿ ನಿರ್ದಾಕ್ಷಿಣ್ಯವಾಗಿ ನಿನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡ ಆ ನಿನ್ನ ಮಹದೇವ ಹೃದಯದಲ್ಲಿ ಪವಿತ್ರಳ ಕೆಡಿಸಿಕೊಳ್ಳಬೇಕು. ಮತ್ತೆ ನಿನ್ನ ಪತಿಯೊಡಗೊಳಗಿ ಸಹ ಬಾಳ್ವೆಯನ್ನು ಬಾಳ್ಬೇಕು. ಹಾಗಾಗುವವರೆಗೆ ಬದುಕಬೇಕಮ್ಮ, ಬದುಕಬೇಕು. ಹಾಗಾದರೆ ಮುಂದಿನ ದಾರಿಯನ್ನು ನೀವೇ ತೋರಿಸಿ ಸ್ವಾಮೀಜಿ. ನಡೆಯಲ್ಲ, ನಡೆಯ ನನ್ನ ಆಶ್ರಮ. ದೂರದ ಬೆಟ್ಟದಲ್ಲಿ ತಪ್ಪದಲ್ಲಿ ಕಾಣ್ತಿದೆಯಲ್ಲ ಪುಟ್ಟ ಗುಡಿಸಲು, ಅದೇ ನನ್ನ ಆಶ್ರಮ. ನಾನಲ್ಲೇ ಇರೋದು, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಸ್ವಾಮೀಜಿ. ನನ್ನ ಜೀವನದಲ್ಲಿ ಅದೇನೆಲ್ಲ ಆಗಬೇಕೆಂದು ಆ ಭಗವಂತನು ಬರೆದಿದ್ದಾನೋ ಹಾಗೆಯೇ ಆಗಲಿ. ಧೈರ್ಯ ತಗೊಳ್ಳಿ, ಬದುಕಿನಲ್ಲಿ ಏನೇ ಬಂದರೂ ಎದುರಿಸುವ ಧೈರ್ಯ ಬೇಕು, ಧೈರ್ಯದಿಂದ ಎದುರಿಸಬೇಕು. ಸರಿ ಸ್ವಾಮೀಜಿ. ಅವರಿಗೂ ಇಂತಹ ದುಸ್ಥಿತಿ ಬಂತು. ಶಿವ ಶಿವ, ಯಾಕೋ ನಮ್ ಗಾಡಿ ಭಾರಿ ಕಿರ್ಗರೆ ಕೈತಾಯ್ತಲ್ಲ, ಏನಾಗಿರ್ಬೇಕಂತೀನಿ? ಹ್ಞೂ ರಂಗು, ನನ್ಗ ಇವತ್ತು ನೀನ್ ಬಾಳ ಚಂದ ಕಾಣಕತ್ತಿ ನೋಡು, ಅದಕ್ಕೆ ಹಂಗ್ ನೋಡಕತ್ತೀನಿ ರಂಗು. ಸಾವುಕಾರನ ತೋಟಕೊಂಡಿದ್ಯಾ ರಂಗು? ನಮ್ ಸಾವುಕಾರನ ಮನೆ ತೋಟ ಮಲ್ಲಿಗೆ ತೋಟದಾಗ ಯಾವುದೋ ಒಂದು ಮುಳ್ಳಿನ ಹೂವಾಗಿ ಮುಳ್ಳಿನ ಗಿಡ ಬಿಟ್ಟು ದಿನ ಅರಳೋ ಹೂಗಳಿಗೆಲ್ಲ ಚುಚ್ಚಿ 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 ತೂತ್ ಮಾಡಕತ್ತೈತೆ ನೋಡು. ಅದನ್ನ ಕಡ್ದು ಬೇಲಿಯಾಗ ಒಗ್ದು ಗದ್ದಿಗೆ ನೀರ್ ಬಿಟ್ಟು ಬರೋಣ ಅಂತ ಹೊಂಟಿದ್ದೆ. ಅಲ್ಲ, ಈ ನಾರೇ ಕೂಗಕತ್ತಿಯಲ್ಲ, ಏನಾಗೈತಂತ? ಎಲ್ಲಿ ಹೊಂಟಿದ್ಯೋ ನೀನು? ನಾನು ನಿನ್ ಕಡೆನೆ ಹೊಂಟಿದ್ದೆ ಪುಣ್ಯತ್ನ. ಏನಾಗ್ಬೇಕಿತ್ತು, ಏನಾದ್ರು ಕೆಲ್ಸ ಇತ್ತೇನೋ? ಇರಿಯ, ಸಾಪ್ ಸಾಪ್ ಮಾಡಿ ಹೇಳ್ತೀನಿ ಮಾರಯ್ಯ, ನಾನು ಇನ್ ಮುಂದೆ ಸಾವುಕಾರ ಮನೆ ಬರೋದಿಲ್ಲ. ಅಲ್ಲೇ ಇದ್ರು ಹೊಟ್ಟೆ ತುಂಬಾ ಉಣಿಸಿ ಉಪ್ಪ ಸಾಕ,
ಏನಾಗೈತ್ರೋ ಇದಕ್ಕೆ ಬ್ಯಾನಿ ಅಲ್ಲಲ್ಲ ರಂಗು ಯಾಕಿರೋದಿಲ್ಲ ಅಂತೀನಿ ಯಾಕಿರೋದಿಲ್ಲ ಸಾವುಕಾರ ಮನೆಯಾಗಳೇನು ಬಿಚ್ಚಾರ ಹೇಳವ್ವ ಏನ್ ಬಿಚ್ಚಾರ ಹೇಳೋದಿನ್ ಕರ್ಮ ಇನ್ ಸ್ವಲ್ಪ ಹೊತ್ತ ಸಾವುಕಾರ ಮನೆಯಲ್ಲಿದ್ರ ನಿನ್ ಮರ್ಯಾದಿ ಊರಲ್ಲಿ ರಾಜ ಆಗುತ್ತ ನೋಡು ಅಂದ್ರ ಏನ್ ರಂಗು ಏನಂತ ಸಾವುಕಾರ ಏನ್ ಹೇಳೋ ಪುಣ್ಯಾತ್ಮ ನೀನು ಹಂಗಾಯ್ತೇನೋ ಚಟ ಊನೋ ಪುಣ್ಯಾತ್ಮ ಮನೆಯಲ್ಲಿ ದ್ರೀವನ್ ಚಟ ಹೊರಗ ಹೊರಗ ಹೋದ್ರೆ ಚಟ ಕೊಡ್ತೇನೆ ಅಂತ ಅಂದಲ್ಲ ಯಾರಲ್ಲಿ ಅವ ಯಾರಂತ ನೋಡಿ ಇದಾನೆ ದಂಡೆ ಅಂತ ಏನೇನು ಆ ಸೋಂಬ ಸುಮಾರ್ ಗೇಡಿ ದಂಡೆನು ನಿಂಗ್ ನಂಬರ್ ಹಚ್ಚಕೊತ್ತ ನೀನು ಊನೋ ಮಾರಾಯ ಆ ದಂಡೆನ ಭೇಟಿ ಆದ್ರೆ ಸಾಕು ಕೈಯಲ್ಲ ನೋಟಿನ್ ಗಂಡಿಟ್ಕೊಂಡು ನನ್ ಬಳಿ ಬಂದು ಹಿರಿಯ ಅಕ್ಕಿವತ್ತು ಶೇಖ್ಯನ ದಂಡ್ಯನ ಇಬ್ರು ಮನೆಗ್ ಬಂದಿ ತುಸು ಮಜಾ ಮಾಡನಂತ ಹೇಳಿ ಇಷ್ಟು ಬಲ ಹಿಡ್ಕೊಂಡ್ ಬಂದಿದ್ದೀನಿ ಹೌದೌದಲ್ಲೇ ರಂಗಿ ತಲೆ ಅನ್ಬೇಕು ನೋಡು ನಿಂದೆ ಅದಕ್ಕೆ ಹೇಳವ್ರಿ ಬಲ್ಲವ್ರು ಈ ನೀರಿನ ಗುಣನ ಆ ಕುದುರೆ ಗುಣನ ಈ ಹೆಣ್ಣಿನ ಗುಣನ ನಾನಾ ಪಂಡಿತಂಗು ತಿಳಿಯಕಾಗಲ್ಲ ಅಂತ ಯಾವಾಗ ಏನ್ ಆಟ ಆಡಿ ಹೆಂಗ್ ಹೇಟ್ ಕೊಡ್ತಾಳೆ ಅನ್ನೋದೇ ಗೊತ್ತಾಗಂಗಿಲ್ಲ ನೋಡಿ ಸಾಕ್ ಸಾಕ್ ಸರ್ ಹೋಗ್ಲಿದ್ದು ನಡಿ ತೋಟಕ್ ಹೋಗೋಣ 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 ಪುಣ್ಯ ಸ್ವಲ್ಪ ಆರೋಗ್ಯ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಮಣ್ಣಗಾಗಿ ಸತ್ತವರು ಕೋಟಿ ಕೋಟಿ ಬಟ್ ನಿನಗಾಗಿ ಸತ್ತವರ ನಾನೆಂದು ಕಾಣೆನಯ್ಯ ಕೂಡಲ ಸಂಗಯ್ಯ ಎಷ್ಟು ಚೆನ್ನಾಗಿ ಹೇಳ್ಯಾರ್ರಿ ಬಸವಣ್ಣ ನಾನು ಎಗ್ರಿ ಇಡ್ಬಿಡ್ರಿ ಈ ಮಾತಿಗೆ ಯಾರಾದ್ರ ಸುಳ್ಳು ಅನ್ನೋರಿದ್ರ ನಾನೊಬ್ಬನೇ ಸಾಕ್ರಿ ಅದಕ್ಕೆ ಸಾಕ್ಷಿ ಅಲ್ರಿ ಆ ರಂಗಿ ಸಲುವಾಗಿ ತಲೆ ಕೆಡಿಸಿಕೊಂಡ ನನ್ನ ಗತಿ ಏನಾತು ಹಣಕ ಹಣ ಹೋತು ಗುಣಕ ಗುಣ ಹೋತು ರಂಗ ರಂಗಿ ಇಬ್ಬರೂ ಸೇರಿ ಎದುರು ಬದ್ರ ಹೊಡೆದು ಬಡ್ದು ಮಾಡೋದ್ರಲ್ಲಿ ಈ ಜೆಂಟಲ್ ಮೆನ್ ವೇಷ ಹೋಗಿ ಕಂತಿ ಭಿಕ್ಷಾ ಎತ್ತಿ ಬದುಕು ಈ ಸನ್ಯಾಸಿ ವೇಷ ಬಂತು ನೋಡ್ರಿ ಅಲ್ರಿ ಅದೆಷ್ಟು ಡೇಂಜರ್ ಅದಳ್ರಿ ಆ ರಂಗಿ ಮೆತ್ತಗ ಮಾತಾಡಿ ನುಣ್ಣಗ ಮನೆಗೆ ಕರೆಸಿಕೊಂಡು ಆ ಶೇಖ್ಯ ಮನೆಗೆ ಬಾ ಅಂತ ಕರೆದು ನನ್ನ ಇಷ್ಟು ಸುಸ್ತು ಮಾಡಿಬಿಟ್ಲಲ್ರಿ ಆ ದಂಡಪ್ಪ ಮಾಮ ಅಂತ ಕರೆದಳಂತ ನಾನು ಅಲ್ಲಿಗೆ ಹೋದ್ರ ಆ ಶೇಖ್ ಸಾವುಕಾರ ಶೇಖನ್ನ ಕಟ್ಟಿ ಹಾಕಿ ಕುಡಿಸಿ ಹೊಡೆದು ಬಡ್ದು ಮಾಡಿ ಅವನ ಜೀವ ಉಳಿಸಿರುವುದೇ ಹೇಳ್ತೀರಿ ಈ ದೃಶ್ಯನ ಕಂಡ ನಾನು ಅಲ್ಲಿಂದ ಕಾಲ್ ಕಿತ್ತು ನೋಡಿ ಅವ್ರ ಕೈಲಿಂದ ತಪ್ಪಿಸಿ ಬದುಕೋದಕ್ಕ ಈ ವೇಷ ಬಂದ್ಬಿಡ್ತು ನೋಡಿ ಅಂತೂ ಹೆಸರಿಗೆ ತಕ್ಕಂಗ ನನ್ನ ಜೀವನ ಬರೋಬ್ಬರಿ ದಂಡ ಅಂತ ನೋಡ್ರಿ ಈಗ ನಾನು ಹೆಂಗಾಗಿನ್ರಿ ಕೇವಲ ದಂಡ ಹೋಗಿ ಸ್ಪೆಷಲ್ ಆಗಿನ್ರಿ ದಂಡ ಕುಮಾರ ಹೋಗಿ ಶ್ರೀ 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 ಕೋದಂಡ ಕುಮಾರ ಸ್ವಾಮೀಜಿ ಆಗಿನ್ರಿ ಆಲ್ ರೈಟ್ ನಾವಿನ್ ನಡೀತೀನ್ರಿ ಜೈ ಗುರುಂದೇಶ್ವರ ನಾನ್ ಬರಲ್ಲ ನಾನ್ ಬರಲ್ಲ ಮನೆ ಅಂತೆ ಮನೆ ಯಾರಿಗಿದೆ ಮನೆ ನಂಗೆ ಮನೆನೂ ಇಲ್ಲ ತಾಯಿ ತಂದೆನೂ ಇಲ್ಲ ನಂಬಿಕೆಯವರಂತೂ ಮೊದಲೇ ಇಲ್ಲ ನನ್ನ ಮುದ್ದು ಮಡದಿ
ಮದುವೆಗೆ ಮುಂಚೆ ನನ್ನ ಮಿತ್ರನೊಡನೆ ಪ್ರಣಯ ಸಲ್ಲಾಪವನ್ನು ಆಡಿದ ಆ ದೃಶ್ಯವನ್ನು ಕಂಡ ನನ್ನ ಹೆತ್ತಪ್ಪ ಹುಟ್ಟಿದ ಮಗನಿಗೆ ದ್ರೋಹ ಮಾಡಿದ ಅದನ್ನು ಕಂಡ ನನ್ನ ಮುದ್ದಿನ ಮಡದಿ ಹೆತ್ತಪ್ಪನ ಉಣ್ಣು ಅನ್ನಕ್ಕೆ ವಿಷವನ್ನಾಕಿ ಹೆತ್ತ ತಾಯಿಯ ಮಾಂಗಲ್ಯವನ್ನು ಮಣ್ಣು ಯಾರಿದ್ದಾರೆ ಯಾರು ನಂಬಿಕೆಯವರಿದ್ದಾರೆ ಯಾರೂ ಇಲ್ಲ ಇಷ್ಟಾದ ಮೇಲೆ ನನ್ನ ಮಡದಿನ ನಾ ಗಾಡಿಗಟ್ಟಿದೆ ಆದ್ರೂ ಇಷ್ಟು ಮಾಡಿದ್ರು ಈ ನೀಚ ಜನ ಜಾರಿಣಿ ಹೆಣ್ಣಿನ ಗಂಡ ಎಂದು ನನ್ನನ್ನು ಚಪ್ಪಾಳೆ ಹೊಡೆದು ಏನು ಮಾಡಲಿ ಪ್ರಕಾಶ ಯಾಕೋ ಹೀಗೆ ಮಾತಾಡ್ತಿದ್ದೀರಾ ಮನೆಗೆ ಹೋಗೋಣ ಇಲ್ಲಮ್ಮ ನಾನು ನಿನ್ನ ಮಾಂಗಲ್ಯವನ್ನು ಮಣ್ಣು ಗುಡಿಸಿದ ಮುಟ್ಟಾಳಮ್ಮ ಪ್ರಕಾಶ ಇಲ್ಲ ನನ್ನ ತಂದ ನಾನು ಸಿಕ್ಕಿನೊಳಗೆ ಏನಾದ್ರೂ ಮಾತಾಡಿದ್ರೆ ಅದನ್ನೆಲ್ಲ ತಲೆಗೆ ಹಚ್ಕೊಳ್ಬೇಕಪ್ಪ ಈ ಸ್ಥಿತಿಗೆ ತಂದ ಆ ಪಾಪಿಗಳಿಗೆ ದೇವರು ತಕ್ಕ ಶಿಕ್ಷೆ ಕೊಡ್ತಾನಪ್ಪ ತಕ್ಕ ಶಿಕ್ಷೆ ಕೊಡ್ತಾನೆ ಯಾರಮ್ಮ ದೇವರು ಎಲ್ಲಿದ್ದಾರೆ ದೇವರು ಈ ಕಲಿಯುಗದ ಜನರ ಕುಕೃತ್ಯವನ್ನು ಕಂಡು ಆ ದೇವರು ಗುಡಿಯೊಳಗೆ ಕಲ್ಲಾಗಿ ಕೂತವನೆ ಅಮ್ಮ ಕಲ್ಲಾಗಿ ಕೂತವನೆ ಎಲ್ಲಿದ್ದ ನಮ್ಮ ದೇವರು ನಂಗೇನು ಬೇಡ ನಾನು ಮನೆಗೆ ಬರಲ್ಲಮ್ಮ ನಂಗೆ ಸಾಕಾಗೋತಪ್ಪ ನನ್ಗೆ ನೀನು ಸಾಧ್ಯ ಅಲ್ಲ ನಾನು ಇನ್ನು ಕುಕ್ಕೊಂತ ಮತ್ತಿನ್ಯಾರಿಗ್ ಬೇಕಾಗೈತೋ ಯಪ್ಪ ನೀ ಪಾಡಾದ್ಯ ನೋಡು ನಿಮ್ಗಿಂತ ಹಾಳಾಗೋತೀನಿ ನಾನು ಲೇರಂಗಿ ಲೇರಂಗಿ ತುಸು ಲಗುನ್ ಬಾರಲೇ ಅವ ಸಾರೆ ಹಿಂದುಳಿಯೋ ಯಪ್ಪ ಅಯ್ಯೋ ದೇವ ಹೌದೋ ರಂಗಣ್ಣ ರಂಗಮ್ಮನ ಮಾಸ್ತು ವಾಸ್ತಕ ಐತಿ ನನ್ಗೂ ಅಂತೂ ನಡೆದು ತುಂಬಾ ಬ್ಯಾಸರ್ ಬಂದಾಯ್ತಿ ನಾನು ಇಲ್ಲೇ ಮಂಕೊಂತೀನಿ ನೀನು ಒಂದ್ ಗಂಟೆ ಮಂಕೊಳ್ಳೋ ಬೆಳಿಗ್ಗೆ ಹೋದ್ರಾಯ್ತಿ ನಮಸ್ಕಾರ ಸ್ವಾಮಿ ನಮಸ್ಕಾರ ಕಾಡಿನಲ್ಲಿ ಮುದ್ದೆ ಆಗಿ ಮಲ್ಕೊಂಡಿದ್ದೀರಾ ಏ ಹಿರಿಯ ಸ್ವಾಮಿನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ನಮಸ್ತೆ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕಲ್ಯಾಣ ಆಗ್ಲಿ ಹೇಳಮ್ಮ ಹಾ ನನ್ಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ತಾಯಿ ಅದೇನಂತ ಹೇಳ್ರಿ ಸ್ವಾಮಿ ನಮ್ ಕೈಲಿ ಆಗುತ್ತಂದ್ರ ಮಾಡೇ ತೀರ್ತೀವಿ ನೋಡಿ ಏನಿಲ್ಲಪ್ಪ ಮೂರ್ನಾಲ್ಕು ತಿಂಗಳ ಹಿಂದೆ ಗರ್ಭಿಣಿ ಹೆಣ್ಣೊಂದು ತನ್ನ ಗಂಡನಿಂದ ಜಾರತನದ ಸುಳ್ಳು ಅಪವಾದ ಕಾಡಿಗೆ ಬಂದು ಕಂಬಳಿಸುತ್ತ ಆತ್ಮಹತ್ಯೆ ಮಾಡಿಕೊಂಡು ಅವನ ಅದೃಷ್ಟ ಚೆನ್ನಾಗಿತ್ತು ಅದೇ ಸಮಯಕ್ಕೆ ನಾನಲ್ಲಿಗೆ ಬಂದೆ ಬುದ್ಧಿ ಮಾತು ಹೇಳಿ ತಿದ್ದಿ ನನ್ನ ಆಶ್ರಮಕ್ಕೆ ಕರೆದೊಯ್ದು ನನ್ನ ಮುದ್ದಿನ ಆರೈಕೆಯಲ್ಲಿ ಬಂಗಾರದ ಗಿಣಿಯಂತೆ ನೋಡ್ಕೊಂಡಿದ್ದ ಆದರೀಗ ಅತೀವ ಹೆರಿಗೆ ಬೆಣೆಯಿಂದ ಬಳಲ್ತಿದ್ದಾಳಪ್ಪ ಅವಳ ಸಂಕಟ ತಾಳಲಾರದೆ ಯಾರಾದರೂ ಹೆಂಗಸರನ್ನು ಸಿಕ್ಕಿದ್ರೆ ಕರ್ಕೊಂಡು ಹೋಗುವ ಅಂತ ಬಂದೆ ಅಷ್ಟರಲ್ಲಿ ತಾಯಿ ಎಷ್ಟಾದರೂ ನೀನು ದಯಮಾಡಿ ಎಂಥ ಮಾತು ತಂದೆ ನಾವು ಬರ್ತೀರಿ ಬಿಡಿ ಅಲ್ಲ ಜಾನಕಿ ಅಂತ
ಹಂಗಾದ್ರ ತುಂಬಾ ಸಮಯ ಆಯ್ತು, ಹೋಗೋಣ ನೋಡ್ರಿ ಸ್ವಾಮಿ. ಬನ್ನಿ ಬಂದ್ಬಂದ್ರಿ. ಅಲ್ಲ, ಆ ಕೂಸು ನೋಡಕತ್ತಿದ್ರ ಆ ಮನಸ್ಸಲ್ಲಿ ಏನೇನೋ ಆಗತ್ತೆ ನೋಡು. ಆ ಗುಂಡು ಮೋರಿ, ಗುಂಗುರ್ ಕೂದ್ಲು, ಆಹಾ, ಆ ಗಿಣಿ ಅಂತ ಆ ಮೂಗು, ಅದ್ರ ಮೈ ಬಣ್ಣ, ಆ ಚಂದ್ರನ್ ಬೆಳ್ಕಂತೈತೆ ನೋಡಪ್ಪ. ಅದು ನೋಡಕತ್ತಿದ್ರ ನನ್ಗೆ ಬರೋಕೆ ಕಾಲೇ ಬರೋದು ನೋಡಪ್ಪ. ರಂಗಣ್ಣ ಆಸ್ತಿಯಾಗ ಮಂಕೊಂಡು ಆಟ ಆಡೋದು ನೋಡಿದ್ರ ನನ್ ಜೀವ ಗಿರಗಿರ ಅಂತೂ. ಹಾ ಹಾ ಕಾಕ, ನಿಮ್ಗೆ ಜೀವ ಜೀವ ಮಾತ್ರ ಗಿರಗಿರ ಅಂದಿರ್ಬೇಕು. ನನ್ಗ ತಲೆ ತಲೆನೇ ಗರಗರ ಅಂತ ಸುತ್ತಿ ಸರಸರ ಅಂತ ಹೋಗಿ ಆ ಸುಮಾರು ಗೇಡಿ ಸೇಕೆಯನ್ನ ನೆಲ ಕೆಡವಿ ಗರಗರ ಅಂತ ಕತ್ಕುಯ್ಬೇಕಂತ ಅನಿಸ್ತೈತೆ ನೋಡು. ಯಾಡ ಅನಾಹುತ ಮಾಡೋ ಮಾರ ಯಾವ. ಹೌದು ರಂಗಣ್ಣ, ದೊಡ್ಡ ಕೆಡ್ಗು ಮಾಡಿಬಿಟ್ಟ. ಏನೇ ಆಗ್ಲಿ ಜಾನಕನ ಸುಗು ಒಳ್ಳೆದೈತಿ ನೋಡು. ದೇವ್ರಂತ ತಾತ್ನವರು ಸಿಕ್ಕಿದ್ರು ಅಡಿಯುವಾಗ ಜಾನಕಮ್ಮನವರು ಪ್ರಕಾಶಪ್ಪನವರು ಸಂಸ್ಥೆ ಸುದ್ದಾಗ್ಬೇಕು. ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ನಾನು ವಿಚಾರ ಮಾಡಕತ್ತೀನಿ. ಒಂದು ಗುರುವ ಕಾಲ ಸಮೀಪ ಬಂದಿದೆ ಬಸಣ್ಣ. ತನ್ನ ತಂದೆಯ ದುರ್ನಡತೆಯಿಂದ ಬೇಸತ್ತ ಸೂರ್ಯಕಾಂತ ತುಂಬಿ ಹರಿಯುವ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ. ಹೌದು, ಈಗ ಹ್ಯಾಂಗ್ ಹೇಳ್ತಾರೆ? ಪೂಜಾ ಸಾಮಗ್ರಿ ತರಲೆಂದು ಜಾನಕಿ ಊರಿಗೆ ಹೋಗಿದ್ದೆ. ಮನೆಯಿಂದ ಮನೆಗೆ ಅಳೆದಾಡುತ್ತಾ ಗುಂಪು ಕೂಡಿ ಆಡುವ ಜನರ ಬಾಯಿಂದ ಈಗ ತಿಳ್ಕೊಂಡೆ. ಅಲ್ಲ ಸ್ವಾಮಿ, ಆ ಊರಾಗ ಹೋಗ್ಬೇಕಾದ್ರ ನಮ್ ಜಾನಕ ಅವನ್ ಗಂಡನೇನಾದ್ರು ನೋಡಿದೇನ್ರಿ? ಹೌದಪ್ಪ, ಎಲ್ರೂ ಸಿಕ್ಕಿದ್ರು. ಒಬ್ಬೊಬ್ಬರ ಪರಿಸ್ಥಿತಿಯೂ ಒಂದೊಂದು ತೆರನಾಗಿದಪ್ಪ. ಅವರ ಪರಿಸ್ಥಿತಿ ಕಂಡು ನನ್ನ ಕರುಳು ಕಿವುಚಿದಂತಾಯ್ತು. ಹೋಗ್ಲಿ ಬಿಡಿ ಸ್ವಾಮೀಜಿ, ಈಗ ಜಾನಕಮ್ಮನವ್ರ ಸಂತ ಸುದ್ದಾಗ್ಬೇಕಂದ್ರ ನಾವ್ ಏನ್ ಮಾಡ್ಬೇಕಳಿ? ಏನ್ ಮಾಡ್ಬೇಕು ಸ್ವಾಮಿ? ನಾವೊಂದು ನಾಟಕ ಆಡ್ಬೇಕು. ನಾಟಕ? ಆಡೋಣ ಸ್ವಾಮಿ, ಆಡೋಣ. ನಮ್ ಕೈಯಿಂದ ಆಗ್ತಂದ್ರ ನಾವು ಕೈ ಜೋಡಿಸ್ತೀವಿ ನೋಡಿ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡ ಶೇಖರ ಜಾನಕಿ ಮೇಲಿನ ಸೇಡಿಗಾಗಿ ಅವಳಿರುವ ಜಾಗ ತಿಳಿಯದೆ ಅಪಹರಿಸ್ತಾ ಇದ್ದಾನೆ. ನಾವೀಗ ಹೇಗಾದ್ರೂ ಉಪಾಯ ಮಾಡಿ ಶೇಖರನ ಮನೆಗೆ ಹೋಗಿ ಅವನಿಗೆ ಸಂಶಯ ಬಾರದಂತೆ ಆ ಜಾನಕಿ ಇರುವಂತಹ ಸ್ಥಳವನ್ನು ಸೂಚಿಸಬೇಕು. ಖಂಡಿತವಾಗಿಯೂ ಆ ಶೇಖರ ಜಾನಕಿ ಮೇಲಿನ ಸೇಡಿಗಾಗಿ ಅವಳಿಗಳಿಗೆ ಹೋಗಿ ಏನಾದರೂ ಅವಾಂತರ ಮಾಡಿಯೇ ಮಾಡ್ತಾನೆ. ಅದೇ ಹೊತ್ತಿಗೆ ಆ ಪ್ರಕಾಶ ಎಲ್ಲಿದ್ದರೂ ಹುಡುಕಿದ್ದಂದು ಮರೆಯಲ್ಲಿ ನಿಲ್ಲಿಸಿ ಆ ಶೇಖರ ಮಾಡುವ ಅವತಾರವನ್ನು ಕಣ್ಣಾರೆ ಕಾಣುವಂತೆ ತೋರಿಸಿ ಆ ಶೇಖರ ನಿಜ ರೂಪವನ್ನು ಅವನಿಗೆ ತೋರಿಸಬೇಕು. ಅವನ ಮನೆ ಸೇರ್ಬೇಕು. ನಾವೆಲ್ಲ ಆನಂದದಿಂದ ಕುಂದಾಡಬೇಕು. ಮಾಡಲ್ಲ ಶೇಖರಪ್ಪನ್ನ ಇಲ್ಲಿ ಕರೀತಾರ ಜವಾಬ್ದಾರಿ ನಮ್ಗೆ ಬಿಡಲ್ಲ. ನಾವು ಆ ರೀತಿಯಿಂದ ನಾಟಕ ಆಡೋಣ. ಆ ಪ್ರಕಾಶ ಎಲ್ಲಿದ್ರೂ ಹುಡುಕಿ ನಾನು ಕರ್ತಂಬರ್ತೇನೆ. ಅವನ ಪತ್ನಿ ಜಾರಿನಿ ಅಳ್ಳವೆಂದು ಅವನಿಗೆ ಕಣ್ಣಾರೆ ಕಾಣುವಂತಾಗಬೇಕು. ಹಾಗಾದ್ರೆ ಸಾಕು ಸ್ವಾಮಿ ಆ ಬಸಪ್ಪನ ದಯೆಯಿಂದ. ಸರಿಯಪ್ಪ. ಕಣ್ಣೀರಲ್ಲಿ ಕೈ ತೊಳೆಸಿ ಕಲ್ಲಾಗಿ ಕುಳಿತಿರುವೆ ಎಲ್ಲ. ಬಡ ಹುಟ್ಟಿದ ಸಹೋದರನಂತಿದ್ದ ಸೂರ್ಯಕಾಂತನಿಗೂ ನನಗೂ ಸಂಬಂಧ ಕಲ್ಪಿಸಿ ನನ್ನ ಪತಿಯ ಮರದ ವಿಷ ಬೀಜವನ್ನು ಬಿತ್ತಿ ನನ್ನ ಸುಂದರ ಸಂಸಾರವನ್ನು ಹಾಳು ಕೆಡವಿದ ಶೇಖರನನ್ನು ಶಿಕ್ಷಿಸಿ ನನ್ನ ಸಂಸಾರನ್ನು ಒಂದುಗೂಡಿಸಿ ನಮ್ಮನ್ನು ಕಾಪಾಡು ಶಿವನೇ ಕಾಪಾಡು. ಹೇಳು ಭಕ್ತಳೆ ಹೇಳು, ನಿನ್ನ ಮನೋರಥ ಈಡೇರುವ ಸಮಯ
ಸನ್ನಿಹಿತವಾಗಿದೆ. ಶೇಖರ ಬರೆಯ ಶೇಖರನಲ್ಲ, ರುದ್ರ ಶೇಖರ. ರುದ್ರಶೇಖರ ಮರ್ಕಟ, ಏನು ಮನುಷ್ಯನೇನು? ಮಗಳಲ್ಲಿರುವ ನನ್ನ ಮೈಯ ಸುಖ ಬಯಸಿ ಹೊಟ್ಟೆಯ ಮಗನನ್ನು ಕಾಡಿಗಟ್ಟಿ ಪಿತೃ ಸಮಾನ ನನ್ನ ಮಾವಯ್ಯನ ಹೊಟ್ಟೆಗೆ ವಿಷ ಹಾಕಿ ಅವರನ್ನು ಕೊಂದು ಕೊಲೆಪಾತಕ ಎಂದು ಬಿಂಬಿಸಿ ಏನೂ ಅರಿಯದ ನನ್ನ ಪತಿಯ ಮನದಲ್ಲಿ ವಿಷದ ವಿಷ ಬೀಜವನ್ನು ಬಿತ್ತಿ ನನ್ನನ್ನು ಕಾಡಿಗಟ್ಟಿ ಈಗ ಇಲ್ಲಿಯ ಇರವನ್ನು ತಿಳಿದು ಇಲ್ಲಿಗೂ ಬಂದೆಯ ರಾಕ್ಷಸ? ಬರಲೇಬೇಕಲ್ಲ ಜಾನಕಿ, ಬರಲೇಬೇಕಲ್ಲ. ಈ ರುದ್ರಶೇಖರನ ತೀಕ್ಷ್ಣ ಕಣ್ಣುಗಳ ದೃಷ್ಟಿಯಿಂದ ದೂರ ಬಂದು ಈ ಕಾನನದಲ್ಲಿ ವನವಾಸ ಅನುಭವಿಸುತ್ತಾ ಸುಖವಾಗಿದ್ದೆ, ಸುಖವಾಗಿದ್ದೆ ಅಲ್ಲ, ಇಂದಿನಿಂದ ನಿನ್ನ ಬದುಕು ಎಲ್ಲ ಬದಲಾಗುತ್ತದೆ. ನನಗಾಗಿ ಈ ಜಾನಕಿ, ನಿನಗಾಗಿ ಈ ರುದ್ರಶೇಖರ. ಬಾ ಜಾನಕಿ ಬಾ. ನೀನಾಗಿ ಬರ್ತೀಯೋ ಇಲ್ಲ ಜಾನಕಿ? ಜಾನಕಿ ಕೊನೆಯದಾಗಿ ಹೇಳುತ್ತಿದ್ದೇನೆ, ಬಾ ಬಾ. ರುದ್ರಶೇಖರ ಎಷ್ಟು ಅದರಿಂದ ಕಾಯುತ್ತಿದ್ದಾನೆ? ನನ್ನ ಆಸೆ ಇಂದು ಈಡೇರಲೇಬೇಕು. ಬಾ ಜಾನಕಿ. ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಒಂದು ನೀನು ಬೇಕು, ಇಲ್ಲ ಈ ಮಗು. ನಿನ್ನ ಕಣ್ಣೀರಿಗೆ ಕರಗಿ ಅಷ್ಟು ಸುಲಭವಾಗಿ ನಿನ್ನನ್ನು ಬಿಟ್ಟು ಹೋದಳು. ನಾನೇನು ಸಣ್ಣನಲ್ಲ, ನಿನ್ನ ಮಗವನ್ನು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಸರಿಯಾಗದ್ರೆ ಬಾ. ಮಿತ್ರನ ತಂದೆ ಎಂದು ನಿನಗೆ ಗೌರವ ಕೊಟ್ರೆ ನನ್ನ ಬಂಗಾರದ ಗಿಳಿಗೆ ಕಚ್ಚಲು ಬರ್ತೀಯ ವಿಷ ತಪ್ಪ. ಮುಂದೆ ಬರಬೇಡ, ಮುಂದೆ ಬರಬೇಡ. ನಾನು ಯಾವೆಂದು ತೋರಿಸಲೇ ಬಂದಿದ್ದೇನೆ. ಅಂದು ನಿನ್ನ ಮಾತಿನಂತೆ ಮನೆ ಬಿಟ್ಟು ಹೋಗಿದ್ದೇನಲ್ಲ. ಸೂರ್ಯಕಾಂತ? ಹೌದು, ಸತ್ತಿಲ್ಲ, ಬದುಕಿದ್ದೇನೆ. ನಿನ್ನಂತ ಪುಣ್ಯಾತ್ಮನ ಮಗನಾಗಿ ಹುಟ್ಟಿದ್ದಕ್ಕೆ ಇದ್ದು ಸತ್ತಂತೆ ಬದುಕ್ತಾ ಇದ್ದೇನೆ. ಪ್ರಕಾಶ ಜಾನಕಿಯ ಬಾಳನ್ನು ಒಂದುಗೂಡಿಸಿದಕ್ಕೋಸ್ಕರ ನಾಡು ಬಿಟ್ಟು ಕಾಡಿಗೆ ಸೇರಿ ಗುಡಿಸಲು ಕಟ್ಟಿಕೊಂಡು ಸನ್ಯಾಸಿಯಾಗಿ ಬರುತ್ತಿದ್ದೇನೆ. ನೀನೇ ಧನ್ಯ, ನಿನ್ನ ಜನ್ಮ ಸಾರ್ಥಕವಾಯಿತು. ನಾನು ಪಾಪಿ, ದಯಮಾಡಿ ನನ್ನ ಕ್ಷಮಿಸು. ಕೊಲೆ ಹಾಗೂ ಅತ್ಯಾಚಾರದ ಆರೋಪ ಇದೆ. ಒಂದು ನಿಮಿಷ. ಸರಿ, ಅದೇನು ಹೇಳ್ತಿರೋ ಬೇಗ ಬೇಗ ಹೇಳಿ, ಬನ್ನಿ ಸ್ಟೇಷನ್ಗೆ. ನಾನು ನನ್ನ ದುಷ್ಟ ಬುದ್ಧಿಯಿಂದ ಈ ಊರಿನ ಹೆಣ್ಣು ಮಕ್ಕಳ ಮಾನ ಶೀಲದ ಮೇಲೆ ಹತವಾಗಿದ್ದೇನೆ.
ಈ ಊರಿನ ಜನರಿಗೆ ದುಷ್ಟ ಶೇಖರನಾಗಿ ಬೇಡವಾದ ವ್ಯಕ್ತಿಯಾಗಿದ್ದೇನೆ. ಆದರೆ ಮಗ ನನ್ನ ಕಣ್ತರಿಸಿದ, ದಯವಿಟ್ಟು ಎಲ್ಲರನ್ನು ಬೇಡಿ. ಉಪ್ಪು ತಿಂದವರೊಂದಿನ ನೀರು ಕುಡಿಲೇಬೇಕು. ಮಾಡಿದ್ದುಣ್ಣು ಮಹಾರಾಯ ಅಂತಾರಲ್ಲ ನೋಡಿ. ಏನು ಸಹಕಾರ ಮತ್ತೆ ಪೊಲೀಸ್ ಏನು ಹಾಗೆ ತಪ್ಪು ಮಾಡಿದ್ರೆ ನಿನಗೂ ಹಂಗೆ. ನಾನಿನ್ನು ಹೊರಡ್ತೇನೆ. ಎಲ್ಲಿಗೆ ಸೂರ್ಯಕಾಂತ್? ನಾನು ನನ್ನ ಜೀವನವನ್ನು ದೈವಿ ಸಾಕ್ಷಾತ್ಕಾರಕ್ಕಾಗಿ ಅರ್ಪಿಸಿಕೊಂಡಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ.